ಚುನಾವಣೆಯ ಸಂದರ್ಭದಲ್ಲಿ ಜೆಡಿಎಸ್ ನ ಮತ್ತೊಂದು ವಿಕೆಟ್ ಪತನ ಆಗುತ್ತೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಕಾಂಗ್ರೆಸ್ ಸೇರೋ ಬಗ್ಗೆ ಶಾಸಕ ಶಿವಲಿಂಗೇಗೌಡ ಮಾತನಾಡಿದ್ದಾರೆ. ನಾನು ಕಾಂಗ್ರೆಸ್ ಸೇರಿದ್ರೆ 50,000 ಲೀಡ್ ನಲ್ಲಿ ಗೆಲ್ತೀನಿ ಅನ್ನುವಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಈಗ ಚುನಾವಣೆಯ ಸಂದರ್ಭದಲ್ಲೇ ಜೆಡಿಎಸ್ ಗೆ ಮತ್ತೊಂದು ಶಾಕ್ ಆಗಿದೆ. ಕಾಂಗ್ರೆಸ್ ಗೆ ಸೇರೋದಕ್ಕೆ ಶಿವಲಿಂಗೇಗೌಡ ಅವರು ಉತ್ಸುಕರಾಗಿದ್ದಾರೆ. ನಾನು ಕಾಂಗ್ರೆಸ್ ಸೇರಿದ್ರೆ 50,000 ಲೀಡ್ ನಲ್ಲಿ ಗೆಲ್ತೀನಿ ಅಂತ ಅರಸೀಕೆರೆ ಜೆಡಿಎಸ್ ಶಾಸಕ ಶಿವಲಿಂಗೇಗೌಡ ಅವರು ಮಾತನಾಡಿರುವಂತ ಆಡಿಯೋ ವೈರಲ್ ಆಗ್ತಾ ಇದೆ. ಕಾರ್ಯಕರ್ತರ ಜೊತೆ ಮಾತನಾಡುವಾಗ ಕಾಂಗ್ರೆಸ್ ಸೇರೋ ಬಗ್ಗೆ ಅವರು ಪ್ರಸ್ತಾಪವನ್ನ ಮಾಡಿದ್ದಾರೆ. ರೇವಣ್ಣಗೆ ಎಚ್ಡಿ ಕುಮಾರಸ್ವಾಮಿ ಅವರ ಹೆಸರನ್ನ ಪ್ರಸ್ತಾಪಿಸದೆ ಪರೋಕ್ಷವಾಗಿ ತಿರುಗೇಟು ಕೊಟ್ಟಿದ್ದಾರೆ. ಒಂದು ವರ್ಷದಿಂದ ಜೆಡಿಎಸ್ ನಿಂದ ಅಂತರವನ್ನ ಕಾಯ್ದುಕೊಂಡಿದ್ದರು ಶಿವಲಿಂಗೇಗೌಡ ಅವರು. ಈಗ ಅವರು ಕಾಂಗ್ರೆಸ್ ಗೆ ಸೇರೋದು ಕೂಡ ಪಕ್ಕಾ ಆಗ್ತಾ ಇದೆ. ಈಗ ಸದ್ಯ ಅವರು ಮಾತನಾಡಿರುವಂತ ಆಡಿಯೋ ವೈರಲ್ ಆಗ್ತಾ ಇದೆ. ನಾನು ಏನಾದರೂ ಫ್ರೀಡಂ ಆಪ್ ಅಲ್ಲಿ ಕಲ್ತು ಹ್ಯಾಂಡ್ ಬ್ಯಾಗ್ ತಯಾರಿ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಬ್ಯಾಗ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಕಾಂಗ್ರೆಸ್ ನಲ್ಲಿ ನಿಂತು ಸ್ಪರ್ಧೆ ಮಾಡಿದ್ರೆ ಸುಮಾರು 50,000 ಓಟ್ನ ಅಂತರದಿಂದ ಗೆಲ್ತೀನಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ದಾರೆ ಆಡಿಯೋದಲ್ಲಿ ಇರುವಂತ ಅಂಶಗಳೇನು ಬನ್ನಿ ಕೇಳೋಣ. ನನ್ನ ಮಗ ಬಂದು ಇಟ್ಕೊಂಡು ಮಾಡು, ಯಾವ ಅಪ್ಪ ಬಂದು ನನ್ನ ಮಗ ಬಂದು ನಾನು ಕಾಂಗ್ರೆಸ್ ಸೇರಿದ್ರೆ 50,000 ಲೀಡ್ ಅಲ್ಲಿ ಗೆಲ್ತೀನಿ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಚಿನ್. ಸಚಿನ್, ಈಗ ಚುನಾವಣೆಯ ಸಂದರ್ಭದಲ್ಲಿ ಪಕ್ಷಾಂತರ ಪರ್ವ ಕೂಡ ಆರಂಭ ಆಗ್ತಾ ಇದೆ. ಈಗ ಶಿವಲಿಂಗೇಗೌಡ ಅವರು ಹೇಳಿರುವಂತಹ ಮಾತು ಸಾಕಷ್ಟು ವೈರಲ್ ಆಗ್ತಾ ಇದೆ, ಹಾಗಾಗಿ ಅವರು ಕಾಂಗ್ರೆಸ್ ಸೇರೋದು ಪಕ್ಕಾ ಅಂತ ಆಗಿದೆ ಈಗ. ಎಸ್ ನೀರಶ್ರೀ, ಈಗಾಗಲೇ ಏನು ಜೆಡಿಎಸ್ ನ ಮತ್ತೊಂದು ವಿಕೆಟ್ ಪತನ ಆಗುತ್ತೆ ಅನ್ನೋ ಅನುಮಾನಗಳು ಕೂಡ ವ್ಯಕ್ತ ಆಗಿರ್ತಕ್ಕಂತೆ. ಈಗಾಗಲೇ ಅರಕಲಗೋಡಿನಲ್ಲಿ ಶಾಸಕರಾಗಿರ್ತಕ್ಕಂಥ ಎ ಟಿ ರಾಮಸ್ವಾಮಿ ಅವರ ಜೆಡಿಎಸ್ ಅನ್ನ ತೊರೆದಿರ್ತಕ್ಕಂಥದ್ದು, ಈಗ ಮತ್ತೆ ಅರ್ತಿಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಶಿವಲಿಂಗೇಗೌಡರು ಜೆಡಿಎಸ್ ಅನ್ನ ತೊರೀತೀನಿ ಅನ್ನೋ ಮಾತುಗಳು ಕೂಡ ಹೇಳಿರ್ತಕ್ಕಂಥದ್ದು ಈ ಒಂದು ಆಡಿಯೋ ಮೂಲಕ ಗೊತ್ತಾಗ್ತದೆ. ಶಿವಲಿಂಗೇಗೌಡರು ಬಹುತೇಕ ಜೆಡಿಎಸ್ ನಿಂದ ಒಂದು ಹೊರಗಡೆ ನಡೀತಾ ಇದ್ದಾರಂತೆ. ಈಗಾಗಲೇ ಕಾಂಗ್ರೆಸ್ಗೆ ನಾನು ಸೇರಿದ್ರೆ ಸುಮಾರು 50,000 ಲೀಡ್ ಗಳಿಂದ ನಾನು ಗೆಲ್ತೀನಿ, ಯಾರೇ ಬಂದ್ರು ಕೂಡ, ಅಂದ್ರೆ ಪರೋಕ್ಷವಾಗಿ ಕುಮಾರಸ್ವಾಮಿ ಆಗಿರ್ಬೋದು, ರೇವಣ್ಣ ಆಗಿರ್ಬೋದು, ಯಾರೇ ಬಂದ್ರು ಕೂಡ ನನ್ನ ವಿರುದ್ಧ ಏನು ಮಾಡೋಕ್ಕಾಗಲ್ಲ, ಅವ್ರು ಏನೇ ಪಿತೂರಿಗಳು ಮಾಡಿದ್ರು ಕೂಡ ನಾನು ಕಾಂಗ್ರೆಸ್ ನಿಂದ ನಿಂತು ಗೆಲ್ತೀನಿ ಅನ್ನೋ ಒಂದು ವಿಶ್ವಾಸವನ್ನ ಈಗ ಶಿವಲಿಂಗೇಗೌಡರು ವ್ಯಕ್ತಪಡಿಸಿರೋದ. ಹೀಗಾಗಿ ಎಲ್ಲೊಂದ್ ಕಡೆ ಜೆಡಿಎಸ್ ನ ಭದ್ರಕೋಟೆಯಲ್ಲಿ ಮತ್ತೊಂದು ವಿಕೆಟ್ ಪತನ ಆಗುತ್ತೋ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತದೆ. ಅಷ್ಟೇ ಅಲ್ಲದೆ ಇವತ್ತು ಕೂಡ ಏನು ಅರ್ತಿಕೆರೆಯಲ್ಲಿ ಜೆಡಿಎಸ್ ನ ಒಂದು ನೂತನ ಕಚೇರಿ ಉದ್ಘಾಟನಾ ಕಾರ್ಯಕ್ರಮ ಇದೆ, ಅದಕ್ಕೂ ಕೂಡ ಶಿವಲಿಂಗೇಗೌಡರು ಗೈರಾಗೋದ್ರಿಂದ ಬಹುತೇಕ ಜೆಡಿಎಸ್ ಇಂದ ಹೊರಗುಳಿದ್ರು ಅಂತಾನೆ ಅನ್ಸುತ್ತೆ. ಫ್ರೀಡಂ ಆಪ್ ಅಲ್ಲಿ ಕಲ್ತು ಹ್ಯಾಂಡ್ ಬ್ಯಾಗ್ ತಯಾರಿ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಬ್ಯಾಗ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.